ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಹೊಸ ಥರ ವೆಜ್ ಫ್ರೈಡ್ ರೈಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಸ್ಟ್ರೀಟ್ ಸ್ಟೈಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ನೀವು ತಿಂದಿರ್ಬೋದು ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ಅಂತ ಹೇಳ್ಬೋದು ಇದ್ರ ಹೆಸರು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಯಾಟಲಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಸೊ ಇವಾಗ ಒಂದು ಅಷ್ಟು ಅಕ್ಕಿನ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಕ್ಯಾಟಲಲ್ಲೇ ಬಿಸಿ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಗ ಆಗೋಗುತ್ತೆ ಬಾಸ್ಮತಿ ರೈಸ್ ಅದಕ್ಕೋಸ್ಕರ ನೀವು ಆಗಿ ಮನೆಯಲ್ಲಿ ಯಾವ ಅಕ್ಕಿ ಬಳಸಿರೋ ಅದರಲ್ಲಿ ಕೂಡ ಮಾಡ್ಕೋಬೋದು ಬಾಸ್ಮತಿ ರೈಸ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯೂಶಲಾಗಿ ಅನ್ನಕ್ಕೆ ಎಷ್ಟು ಉಪ್ಪು ಹಾಕ್ತಿರೋ ಅಷ್ಟನ್ನು ಇವಾಗ ಹಾಕಿ ಚೆನ್ನಾಗಿ ಒಂದು ಎರಡು ಸರಿ ಮಿಕ್ಸ್ ಮಾಡಿ ಬಾಸ್ಮತಿ ರೈಸು ಕೈಯಲ್ಲಿ ಕಟ್ ಮಾಡಿದಾಗ ಈಸಿಯಾಗಿ ಕಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆ ನಂತರ ಇದನ್ನು ಬಸಿಬೇಕಾಗತ್ತೆ ತೋರಿಸ್ತೀನಿ ನಾನು ನಿಮಗೆ ಸೊ ಇದು ಆಗಲಿ ಅಷ್ಟರಲ್ಲಿ ನಾವು ಬೇರೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಎಲೆಕೋಸನ್ನು ತುರ್ದಿಟ್ಕೊಂಡಿದ್ದೀನಿ ತುರ್ದು ತುರ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಇದಕ್ಕೆ ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಮೈದಾ ಯೂಶಲಿ ಮಂಚೂರಿ ಮಾಡುವಾಗೆಲ್ಲ ಯಾವ ಥರ ಪ್ರಿಪೇರ್ ಮಾಡ್ಕೋತೀವೋ ಅದೇ ಥರ ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡನ್ನೂ ಹಾಕೋಬೇಕಾಗತ್ತೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ ಖಾರದ ಪುಡಿ ನಾನು ನಾನಿಲ್ಲಿ ಒಂದು ಟೇಬಲ್ ಚಮಚದಷ್ಟು ಅಚ್ಚ ಖಾರದ ಪುಡಿ ಬಳಸ್ತಾ ಇದ್ದೀನಿ ಆ ಖಾರ ಹಾಕೊಂಡ್ರೆ ಹಾಗೆ ಡ್ರೈ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರೈಸಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಓವರಾಲ್ ನಾನು ಮಂಚೂರಿ ಅಂದರೆ ಡ್ರೈ ಮಂಚೂರಿ ಮಾಡೋಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಚಿಟಿಕೆ ಅಷ್ಟು ರೆಡ್ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಮಾಡ್ಬೋದು ಸ್ಟ್ರೀಟ್ ಸ್ಟೈಲ್ನಲ್ಲಿ ಹಾಗೆಯೇ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಫುಡ್ ಕಲರ್ ಸ್ವಲ್ಪ ಆ್ಯಡ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ತಗೊಂಡಿರೋಂಥ ಎಲೆಕೋಸಿನ ಕ್ವಾಂಟಿಟಿಗೆ ಹಾಗೆ ಕಾರ್ನ್ಫ್ಲೋರ್ ಮೈದಾ ಕ್ವಾಂಟಿಟಿಗೆ ಅಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಎಕ್ಸ್ಟ್ರಾ ನೀರು ಅಥವಾ ಹಿಟ್ಟು ಹಾಕೋ ಅವಶ್ಯಕತೆ ಇರೋಲ್ಲ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಹದಕ್ಕಾಗಿದೆ ಇದನ್ನು ಪಕ್ಕಕ್ಕೆ ಎದ್ದಿಟ್ಕೊಳ್ಳೋಣ ಇವಾಗ ರೈಸ್ ಏನಾಗಿದೆ ಅಂತ ನೋಡೋಣ ನೋಡಿ ಅಕ್ಕಿ ಕಾಳುಗಳು ಉದ್ದ ಆಗ್ತಾ ಬರ್ತಾ ಇದೆ ನೋಡ್ಬೋದು ನೀವು ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುಕ್ ಮಾಡ್ಕೋಬೇಕು ನಾನು ಹದ ತೋರಿಸಿ ಯಾವ ಥರ ಇರಬೇಕು ಅಂತ ಯೂಶಲಿ ಬಾಸ್ಮತಿ ರೈಸ್ನಲ್ಲಿ ಕುಷ್ಕಾನು ಅಥವಾ ಏನೇ ಮಾಡ್ಕೊಂಡ್ರು ಅದನ್ನು ಪೂರ್ತಿ ಬೇಯಿಸ್ಬಾರ್ದು ಓ ಬರೀ ಮುಕ್ಕಾಲು ಭಾಗದಷ್ಟು ಮಾತ್ರ ಬೇಯಿಸ್ಕೋಬೇಕು ಸೊ ನೋಡಿ ಇಲ್ಲಿ ರೈಸ್ ಈಸಿಯಾಗಿ ಕಟ್ ಆಗ್ತಾಯಿದೆ ಇವಾಗ ಇದಾಗಿದೆ ಅಂತ ಅರ್ಥ ಇದನ್ನು ನಾವು ಒಂದು ಸ್ಟೈನರ್ಗೆ ಹಾಕಿ ಸ್ಟೇನ್ ಮಾಡಬೇಕು ಸ್ಟೇನ್ ಮಾಡಿದ್ಮೇಲೆ ಮೇಲೆ ಒಂದು ಲೋಟ ತಣ್ಣೀರು ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದಾಗ ಅದೇ ಅದು ಅಳ್ಕೊಳ್ಳುತ್ತೆ ರೈಸು ಅಂತ ಹೇಳ್ಬೋದು ಸೊ ಇವಾಗ ರೈಸ್ ಆದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಮಂಚೂರಿಯನ್ ಡೋ ಏನಿದೆ ಅದರಲ್ಲಿ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ನೋಡ್ಬೋದು ಇವಾಗ ಚಿಕ್ಕ ಚಿಕ್ಕದಾಗಿ ಕ್ಯಾಬೇಜ್ ಮಂಚೂರಿ ಸಾರಿ ಇದು ಗೋಬಿ ಮಂಚೂರಿ ಅಲ್ಲ ಚಿಕ್ಕ ಚಿಕ್ಕದಾಗಿ ಕ್ಯಾಬೇಜ್ ಮಂಚೂರಿ ಮಾಡ್ಕೋತಾ ಇದ್ದೀನಿ ನೀವು ಇದರಲ್ಲೇ ಬರಿ ಎಲೆಕೋಸಲೇ ಮಾಡಬೇಕು ಅಂತ ಇಲ್ಲ ಗೋಬಿಲಿ ಮಾಡ್ಕೋಬೋದು ಎಲ್ಲ ತರಕಾರಿಗಳನ್ನ ಮಿಕ್ಸಾಗಿ ಹಾಕಿ ಮಾಡ್ಕೊಬೋದು ಒಟ್ಟು ಮಂಚೂರಿ ಬೇಕಷ್ಟೇ ನಮಗೆ ಮೇಯ್ನ್ ಇರಬೇಕಂದ್ರೆ ಸೊ ಇವಾಗ ನೋಡಿ ಎಲ್ಲನೂ ನಾನು ಡೀಪ್ ಫ್ರೈಗೆ ಹಾಕೊಂಡಿದ್ದೀನಿ ಎಣ್ಣೆಗೆ ಇದರಲ್ಲಿರುವಂಥ ಮೇಲಿನ ಗುಳ್ಳೆಗಳು ಕಂಪ್ಲೀಟಾಗಿ ಕಡಿಮೆ ಆಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಕಲರ್ ಚೇಂಜ್ ಆಗ್ತಾ ನಾನು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಂಡಿದ್ದೀನಿ ಆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಯಾವ ಥರ ಬೇಕಾಗತ್ತೋ ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಕಡಿಮೆ ಫ್ರೈ ಮಾಡಿದ್ರೆ ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಫುಲ್ ಕ್ರಿಸ್ಪಿ ಇದ್ದರೆ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ನೋಡಿ ಇದು ಫುಲ್ಲು ಬ್ರೌನ್ ಕಲರ್ ಬಂದಮೇಲೆ ಇದನ್ನು ನಾನು ಆಚೆ ತೆಗಿತಾ ಇದ್ದೀನಿ ನೋಡ್ಬೋದು ನೀವು ಸೊ ಇವಾಗ ಇನ್ನೊಂದು ಪ್ಯಾನ್ ಬಿಸಿಗಿಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಚಿಕ್ಕದು ಒಂದೇ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಎಣ್ಣೆ ಒಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನೋಡಿ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಇದಕ್ಕೇನೆ ಇವಾಗ ನಾನು ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಟೊಮ್ಯಾಟೊ ಕೆಚಪ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಒಂದು ದೊಡ್ಡ ಟೇಬಲ್ ಚಮಚ ಆದರೆ ಸಾಕು ಹಾಗೇನೇ ಒಂದು ಅರ್ಧ ಟೀ ಸ್ಪೂನಷ್ಟು ಸೆಜ್ವಾನ್ ಸಾಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅರ್ಧ ಗ್ಲಾಸ್ ನೀರಿನ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಾಸ್ಗಳಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ ಹಾಗೆಯೇ ನಾವು ಡ್ರೈ ಗೋಬಿ ಮಾಡುವಾಗ ಕೂಡ ಸಾಲ್ಟ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ನಾನು ಸಾಲ್ಟ್ ನೋಡ್ಕೊಂಡು ಹಾಕೋತೀನಿ ಆ ಡೈರೆಕ್ಟಾಗಿ ನಾನು ಸಾಲ್ಟ್ ಆ್ಯಡ್ ಮಾಡ್ತಾ ಇಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಹಾಕೊಳ್ಳಿ ಇಲ್ಲ ಇದರಲ್ಲೇ ಸಾಲ್ಟ್ ಜಾಸ್ತಿ ಆಗಿದೆ ಏನಾದ್ರು ಸಾಲ್ಟ್ ಆ್ಯಡ್ ಮಾಡದೆ ಪರವಾಗಿಲ್ಲ ಸೊ ಇವಾಗ ನೋಡಿ ಇದು ಕುದಿ ಬರ್ತಾ ಇದೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒನ್ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮಿಕ್ಸ್ ಆದಮೇಲೆ ಗ್ರೇವಿ ಇನ್ನೂ ಒಂದು ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೋತೀನಿ ಸೊ ನೋಡ್ಬೋದು ಇವಾಗ ವೀಡಿಯೋನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಮಾಡಿಟ್ಕೊಂಡಿರೋಂಥ ಗೋಬಿಗಳೇನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ರೈಸು ಫುಲ್ಲು ಸಾಸಿ ಆಗಿರಬೇಕು ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇರಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಮಾಡ್ಕೊಬೋದು ಅಥವಾ ಇನ್ನೂ ಸ್ವಲ್ಪ ಸಾಸ್ ಕೂಡ ಆ್ಯಡ್ ಮಾಡಿಕೊಂಡು ತೆಳುವಾಗಿ ಮಾಡ್ಕೊಬೋದು ನನಗೆ ರೈಸು ಸ್ವಲ್ಪ ಉದ್ರುದ್ರಾಗಿ ಬೇಕು ಅನಿಸುತ್ತೆ ಅದಕ್ಕೆ ನಾನು ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ರೈಸು ಗ್ರೇವಿ ಗ್ರೇವಿ ಥರ ಇರಬೇಕು ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇನ್ನೂ ಚೆನ್ನಾಗುತ್ತೆ ಸೊ ಇದು ರೆಡಿ ಆಯಿತು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅಥವಾ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಯೂಸ್ ಮಾಡಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಎರಡು ಈರುಳ್ಳಿ ಒಂದೇ ಒಂದು ಕ್ಯಾರೆಟು ಹಾಗೇ ಒಂದು ಮೂರಿಂದ ನಾಲ್ಕು ಬೀನ್ಸು ಕ್ಯಾ ಕ್ಯಾಪ್ಸಿಕಮ್ ಇದ್ದರೆ ಹಾಕೋಬೋದು ನನ್ನ ಹತ್ರ ಇದ್ದಿದ್ದು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ಕ್ಯಾಬೇಜ್ ಯೂಸ್ ಮಾಡಿರೋದ್ರಿಂದ ಇದೆರಡೇ ತರಕಾರಿಗಳು ಯೂಸ್ ಮಾಡಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇದಿಷ್ಟನ್ನು ಬಾಡಿಸ್ಕೋಬೇಕು ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ ಈಗ ಆಲ್ರೆಡಿ ನಾವು ಬೇಯಿಸಿ ಸ್ಟೇನ್ ಮಾಡಿಟ್ಕೊಂಡಿರೋ ಅಂಥ ಬಾಸ್ಮತಿ ರೈಸ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಬಾಸ್ಮತಿ ರೈಸೇ ಯೂಸ್ ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಯಾವ ರೈಸ್ ಇಷ್ಟ ಆಗುತ್ತಾ ಮನೆಯಲ್ಲಿ ಯಾವ್ದು ಮಾಡ್ತಿರೋ ಅದರಲ್ಲಿ ಸುಲಭವಾಗಿ ಮಾಡ್ಕೋಬೋದು ಸೊ ನೋಡಿ ಇವಾಗ ರೈಸ್ ಆ್ಯಡ್ ಮಾಡಿದ್ದಾಯಿತು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆ ಲಾಸ್ಟಲ್ಲಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೈಸ್ಗೆ ಸ್ಪೈಸಸ್ಸೇ ಮೇನ್ ಅಂತ ಹೇಳ್ಬೋದು ನಾವು ತರಕಾರಿಗಳನ್ನ ಜಾಸ್ತಿ ಬೇಕಿದ್ರೆ ಹಾಕೋಬೋದು ಮಧ್ಯ ಮಧ್ಯ ಚಿಕ್ಕರೆ ಸಾಕು ಅಂತೇಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಬಾಸ್ಮತಿ ರೈಸ್ ಡೆಲಿಕೇಟ್ ಆಗಿರೋದ್ರಿಂದ ಟಾಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಈಗ ಆಲ್ರೆಡಿ ಮಾಡಿಟ್ಕೊಂಡಿರೋಂಥ ಮಂಚೂರಿಯನ್ ಗ್ರೇವಿ ಏನಿದೆ ಅದನ್ನು ರೈಸ್ ಒಟ್ಟಿಗೆ ಸೇರಿಸ್ಕೊಳ್ಳೋಣ ನಾನು ಆಗಲೇ ಹೇಳ್ದಂಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಸಾಸ್ಗಳನ್ನ ಜಾಸ್ತಿ ಹಾಕ್ಕೊಬೋದು ಸೊ ಇವಾಗ ಮಂಚೂರಿಯನ್ ಗ್ರೇವಿ ಹಾಕಿದ್ಮೇಲೆ ರೈಸ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸೊ ನೋಡಿ ಇವಾಗ ಆಲ್ರೆಡಿ ಆಗಿದೆ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನೋಡಿ ಗ್ರೇವಿಗೆ ಮಂಚೂರಿಯನೇ ಒಳ್ಳೆಯ ಟೇಸ್ಟ್ ಕೊಡೋದು ಅಂತ ಹೇಳ್ಬೋದು ರೈಸ್ಗೆ ಸೊ ಇವಾಗ ಮಿಕ್ಸ್ ಮಾಡಿದಾಯಿತು ಮತ್ತೆ ಇದನ್ನು ಟಾಸ್ ಇದ್ದೀನಿ ಯಾಕಂದರೆ ಪದೇ ಪದೇ ಮಿಕ್ಸ ಮಾಡ್ತಾನೇ ಇದ್ರೆ ರೈಸ್ ಕಟ್ ಆಗುತ್ತೆ ಅದಕ್ಕೋಸ್ಕರ ಸೊ ಇದು ಮಿಕ್ಸ್ ಮಾಡಿದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಉಪ್ಪು ಖಾರನ ಉಟ್ಕೊಂಡು ಅಡ್ಜಸ್ಟ್ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಇದ್ದೀನಿ ನೋಡ್ಬೋದು ನೀವು ಸೊ ಲಾಸ್ಟಲ್ಲಿ ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡೋದಕ್ಕೆ ನಾನು ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಯೂಶಲಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ವಿತೌಟ್ ನಿಂಬೆಹಣ್ಣು ಬೇರೆ ರೆಸಿಪಿನೇ ಇಲ್ಲ ಅಂತ ಹೇಳ್ಬೋದು ಸೊ ನೋಡಿ ಇದು ಸಿಮ್ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ ಫ್ಲೇಮು ಆಫ್ ಮಾಡಿ ಲಾಸ್ಟಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸನ ಇಂಟ್ಕೋಬೇಕು ನಾನು ಸೀಡ್ಸ್ ಸಮೇತ ಹಾಕ್ಬಿಟ್ಟಿದ್ದೆ ಇದ್ದೀನಿ ಸೊ ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟ್ರೀಟ್ ಸ್ಟೈಲ್ನಲ್ಲಿ ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಸುಲಭವಾಗಿ ಮನೆ ನಾನು ಮಾಡ್ಕೊಳ್ಳಿ ಮಕ್ಳು ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ